ನಟಿ ಹರ್ಷಿಕಾ ಪೂಣಚ್ಚ ಹಾಗೂ ಭುವನ್ ದಂಪತಿ ಮೇಲೆ ಹಲ್ಲೆಯ ಆರೋಪ ಕೇಳಿ ಬಂದಿದೆ. ಬೆಂಗಳೂರಿನ ಫ್ರೇಸರ್ ಟೌನ್ನಲ್ಲಿ ಹಲ್ಲೆ ನಡೆದಂತಹ ಆರೋಪ. ನಟಿ ಹರ್ಷಿಕಾ ಪೂಣಚ್ಚ ದಂಪತಿ ಮೇಲೆ ಹಲ್ಲೆ ಆರೋಪ ಕೇಳಿ ಬಂದಿರುವಂಥದ್ದು. ಕಾರಿನ ವಿಚಾರದಲ್ಲಿ ಕೆಲ ಮುಸ್ಲಿಂ ಯುವಕರಿಂದ ಕಿರಿಕ್ಕನ್ನ ಮಾಡಲಾಗಿದೆ. ನಟ ಭುವನ್ ಚೈನ್ ಅನ್ನ ಕಿತ್ತುಕೊಳ್ಳಲು ಯತ್ನಿಸಿದ ಆರೋಪವನ್ನು ಕೂಡ ದಂಪತಿ ಮಾಡಿದ್ದಾರೆ. ಎರಡು ದಿನಗಳ ಹಿಂದೆ ಫ್ರೇಸರ್ ಟೌನ್ ನಲ್ಲಿ ನಡೆದಿರತಕ್ಕಂತಹ ಘಟನೆ ಇದು ಅಂತ ಹೇಳಲಾಗ್ತಾ ಇದೆ. ರೆಸ್ಟೋರೆಂಟ್ಗೆ ಊಟಕ್ಕೆ ಹೋಗಿದ್ರು ಹರ್ಷಿಕಾ ಹಾಗೂ ಭುವನ್. ಕನ್ನಡದಲ್ಲಿ ಮಾತನಾಡಿದ್ದಕ್ಕೆ ಭುವನ್ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಅಂತ ಆರೋಪ ಕೇಳಿ ಬಂದಿರುವಂಥದ್ದು. ಬೆಂಗಳೂರಿನಲ್ಲಿ ಕನ್ನಡದಲ್ಲಿ ಮಾತನಾಡಿದ್ದಕ್ಕೆ ಹಲ್ಲೆಯನ್ನ ನಡೆಸಲಾಗಿದೆ ಅಂತ ಹರ್ಷಿಕಾ ಹಾಗೂ ಭುವನ್ ಆರೋಪವನ್ನ ಮಾಡಿದ್ದಾರೆ. ಯಾರ ಅವನು ಅಲ್ಲಪ್ಪ, ಮಾತಾಡಕ್ಕಿನ ಮುಂಚೆ ಗಲಾಟೆ ಮಾಡಕ್ ಬಂದ್ರಿ ಇವರು. ಇವತ್ತು ಬಿಡಿ, ಅವ್ರ ಲೇಡೀಸ್ ಅವ್ರಿಗೆ ನೀವ್ ಬೆಟ್ಟಿದಾರ ಅಂತ ಅವ್ರ ಟೆನ್ಷನ್. ನಾವ್ಯಾಕೆ ಲೇಡೀಸ್ ಬೇಕಲ್ಲ? ಆಯ್ತು ಬಿಡಿ ಬಿಡಿ, ಇವರು ಲೇಡೀಸ್ ಅವರಿಂದ ನಾವೆಲ್ಲ ತಪ್ಪಿಗೆ ಕ್ಷಮೆ ಕೇಳ್ತೀವಿ ಸರ್. ನಂಗೆ ಅವ್ನ್ ಯಾರು ಅಂತ ಹೇಳಿ ತಿಳಿಸಿ ಅಷ್ಟೇ ಸಾಕು. ಇನ್ನೊಬ್ಬ ಯಾರು ಇಲ್ಲಿಂದ ಒಂದು ಹೋಟ್ಲ ಅವನು ಅಂತ ಗುಳ್ಳ ಇದ್ದಲ್ಲ, ಯಾರು ಅವನ ಯಾರು ಇನ್ನ ಘಟನೆ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹರ್ಷಿಕಾ ಪೋಸ್ಟ್ ಅನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಾವು ಎಷ್ಟು ಸುರಕ್ಷಿತ ಅಂತ ಅವರು ಪ್ರಶ್ನೆಯನ್ನ ಮಾಡಿರುವಂತದ್ದು. ಸಾಮಾಜಿಕ ಜಾಲತಾಣಗಳಲ್ಲಿ ಹರ್ಷಿಕಾ ಪೂಣಚ್ಚ ಪೋಸ್ಟ್ ಅನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಾವು ಎಷ್ಟು ಸುರಕ್ಷಿತ ಅಂತ ಪ್ರಶ್ನೆಯನ್ನ ಮಾಡಿರುವಂತದ್ದು. ನಮ್ಮ ಬೆಂಗಳೂರಿನಲ್ಲಿ ಕನ್ನಡವನ್ನ ಬಳಸುವುದು ತಪ್ಪ, ಈ ಪ್ರಶ್ನೆಯನ್ನ ಹರ್ಷಿಕಾ ಕೇಳಿದ್ದಾರೆ. ನಾವು ಪಾಕಿಸ್ತಾನ ಅಥವಾ ಅಫ್ಘಾನಿಸ್ತಾನದಲ್ಲಿ ವಾಸ ಮಾಡ್ತಾ ಇದ್ದೇವಾ? ನಮ್ಮ ಬೆಂಗಳೂರಿನಲ್ಲಿ ಕನ್ನಡವನ್ನ ಬಳಸುವುದು ತಪ್ಪ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಹರ್ಷಿಕಾ ಪೂಣಚ್ಚ. ನಮ್ಮ ಸ್ವಂತ ನಗರದಲ್ಲಿ ನಾವು ಎಷ್ಟು ಸುರಕ್ಷಿತ ಅಂತ ಕೂಡ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನ ಕಾರನ್ನ ತೆಗೆಯುತ್ತಿದ್ದಂತ ಸಂದರ್ಭದಲ್ಲಿ ಇಬ್ಬರು ಬಂದು ಗಲಾಟೆಯನ್ನ ಮಾಡಿದ್ದಾರೆ. ನಿಮ್ಮ ಕಾರು ನಮಗೆ ತಗಲುತ್ತೆ ಅಂತ ಗಲಾಟೆಯನ್ನ ಮಾಡಿದ್ರು. ನಾವು ಕನ್ನಡದಲ್ಲಿ ಮಾತನಾಡಿದ್ದಕ್ಕೆ ಆಕ್ಷೇಪಣೆಯನ್ನ ಮಾಡಿ ನಮ್ಮ ವಿರುದ್ಧ ನಿಂದನೆಯನ್ನ ಕೂಡ ಮಾಡಿದ್ದಾರೆ ಅಂತೇಳಿ ಅವರು ಬರ್ಕೊಂಡಿದ್ದಾರೆ. ಇನ್ನ ನನ್ನ ಗಂಡನ ಚಿನ್ನದ ಸರವನ್ನ ಕಿತ್ತುಕೊಳ್ಳೋದಕ್ಕೆ ಕೂಡ ಯತ್ನವನ್ನ ಮಾಡಿದ್ದಾರೆ. ಆಗ ನನ್ನ ಪತಿ ಭುವನ್ ಚಿನ್ನದ ಸರ ತುಂಡಾಗಿರುವಂತದ್ದು. ನಾವು ಸಮೀಪದಲ್ಲಿ ಗಸ್ತು ಪೊಲೀಸ್ ವಾಹನವನ್ನ ಕಂಡು ಘಟನೆಯನ್ನ ತಿಳಿಸಿದ್ದೇವೆ. ಹತ್ತಿರದ ಪೊಲೀಸ್ ಠಾಣೆಯ ASI ಶ್ರೀ ಉಮೇಶ್ ಅವರಿಗೆ ವಿವರಣೆಯನ್ನ ಕೊಟ್ಟಿದ್ದೇವೆ. ಆದರೂ ಸಹಿತ ಅವರು ನಮಗೆ ಸಹಾಯವನ್ನ ಮಾಡಲಿಲ್ಲ, ಸಹಾಯವನ್ನ ಮಾಡೋದಕ್ಕೆ ಆಸಕ್ತಿಯನ್ನ ತೋರಲಿಲ್ಲ. ಇಲಾಖೆಯ ಮೇಲಧಿಕಾರಿಗಳ ಜೊತೆ ಮಾತನಾಡಬೇಕು ಅಂತ ಅವರು ಹೇಳಿದ್ದಾರೆ ಅಂತೇಳಿ ಹರ್ಷಿಕಾ ಪ್ರಶ್ನೆಯನ್ನ ಮಾಡಿದ್ದಾರೆ. ಹಾಗಿದ್ರೆ ಈ ರೀತಿಯಾಗಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದೇ ಆಗಿದ್ರೆ ಗಸ್ತನ ತಿರುಗುವಂತ ಅವಶ್ಯಕತೆ ಏನಿದೆ? ಸುಮ್ಮನೆ ಹಂಗ ಒಂದು ಗಾಡಿಯನ್ನ ಬಂದ್ ಮಾಡಿ ಠಾಣೆಯಲ್ಲಿ ಕುಳಿತುಕೊಂಡ್ರೆ ಆಯ್ತಪ್ಪ, ಯಾಕೆ ಗಸ್ತನ ತಿರುಗಬೇಕು? ಇನ್ನ ಏನಾಯ್ತು ಅಂತ ತಿಳಿದುಕೊಳ್ಳುವ ಸೌಜನ್ಯವನ್ನ ಕೂಡ ಅವರು ತೋರಿಲ್ಲ ಅಂತೇಳಿ ಹರ್ಷಿಕಾ ಹೇಳಿರುವಂತದ್ದು. ಇನ್ನ ಮಾನಸಿಕವಾಗಿ ಸಂಪೂರ್ಣ ಆಘಾತಕ್ಕೆ ಒಳಗಾಗಿದ್ದೇನೆ ಅಂತ ಕೂಡ ಅವರು ಹೇಳಿದ್ದಾರೆ. ಯಾರ ಅವನು ಅಲ್ಲಪ್ಪ, ಮಾತಾಡಕ್ಕಿನ ಮುಂಚೆ ಗಲಾಟೆ ಮಾಡಕ್ ಬಂದ್ರಿ ಇವರು? ಇವತ್ತು ಬಿಡಿ, ಅವ್ರ ಲೇಡೀಸ್ ಅವ್ರಿಗೆ ನೀವ್ ಬೆಟ್ಟಿದಾರ ಅಂತ ಅವ್ರ ಟೆನ್ಷನ್. ನಾವ್ಯಾಕೆ ಲೇಡೀಸ್ ಬೇಕಲ್ಲ? ಆಯ್ತು ಬಿಡಿ ಬಿಡಿ, ಇವರು ಲೇಡೀಸ್ ಅವರಿಂದ ನಾವೆಲ್ಲ ತಪ್ಪಿಗೆ ಕ್ಷಮೆ ಕೇಳ್ತೀವಿ. ಅಲ್ಲ ಸರ್, ನಂಗೆ ಅವ್ನ್ ಯಾರು ಅಂತ ಹೇಳಿ ತಿಳಿಸಿ ಅಷ್ಟೇ ಸಾಕು. ಈ ಪ್ರಶ್ನೆ ಪದೇ ಪದೇ ರಾಜ್ಯದಲ್ಲಿ ಮೂಡ್ತಾ ಇದೆ. ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದಾವೆ, ಪೊಲೀಸ್ ವ್ಯವಸ್ಥೆ ಏನ್ ಮಾಡ್ತಾ ಇದೆ? ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪೊಲೀಸ್ ಇಲಾಖೆಯನ್ನ ಸರಿಯಾದ ರೀತಿಯಲ್ಲಿ ಒಂದು ಡೈರೆಕ್ಷನ್ ಅನ್ನ ಕೊಡ್ತಿಲ್ವಾ ಅಂತ. ಯಾಕಂದ್ರೆ ಈ ರೀತಿ ಘಟನೆ ಆಗಿದೆ ಅಂತೇಳಿ ಅಲ್ಲಿ ಇದ್ದಂತ ASIಗೆ ಹೋಗಿ ಹೇಳ್ತಾರೆ. ಹೇಳಿದ್ರು ಸಹಿತ ಅವ್ರು ಆಸಕ್ತಿಯನ್ನ ತೋರೋದಿಲ್ಲಂತೆ. ನಮಗೆ ಮೇಲಧಿಕಾರಿಗಳ ಆದೇಶ ಆಗ್ಬೇಕು, ಅವಾಗ ಮಾತ್ರ ನಾನು ನಿಮಗೆ ಸಹಾಯ ಮಾಡೋದಕ್ಕೆ ಆಗುತ್ತೆ ಅಂತ. ಹಾಗಿದ್ರೆ ಪೊಲೀಸ್ ವ್ಯವಸ್ಥೆಯ ಅವಶ್ಯಕತೆ ಏನಿದೆ? ಈಗ ಸಾರ್ವಜನಿಕರಿಗೆ ತೊಂದರೆ ಆಗಿದೆ, ಅವರು ಅಲ್ಲೇ ಇರ್ತಾರೆ, ಅವರ ಗಸ್ತು ವಾಹನ ಇರುತ್ತೆ,
ನೋಡಿ ನಮಗೆ ಇಂಥ ತೊಂದರೆ ಆಗಿದೆ, ನಮಗೆ ಸಹಾಯವನ್ನ ಮಾಡಿ ಅಂತೇಳಿ ಹರ್ಷಿಕಾ ಪೂನಾಚ ಹೋಗಿ ಕೇಳಿದಾಗ್ಲೂ ಕೂಡ ಆ ASI ಯಾವುದೇ ಸಹಾಯವನ್ನ ಮಾಡೋದಿಲ್ಲ ಅಂತೇಳಿ ಈಗ ಹರ್ಷಿಕಾ ಆರೋಪವನ್ನ ಮಾಡಿರುವಂತದ್ದು. ಹರ್ಷಿಕಾ ಪೂನಾಚ ರೀತಿಯ ಸೆಲೆಬ್ರಿಟಿ, ಒಬ್ಬ ನಟಿ, ಅಂಥವರಿಗೆ ಈ ರೀತಿಯಾಗಿರ್ತಕ್ಕಂಥ ಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದ್ರೆ, ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ನಿರ್ಮಾಣ ಆಗ್ತಾ ಇದ್ರೆ, ಇನ್ನು ಜನಸಾಮಾನ್ಯರ ಗತಿ ಏನು ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಅಲ್ಲಪ್ಪ ಮಾತಾಡಕ್ಕಿಂತ ಮುಂಚೆ ಗಲಾಟೆ ಮಾಡಕ್ ಬಂದ್ರಿ ಇವರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.